ಈ ಸುಲಭವಾದ ಪ್ರಯೋಗದಲ್ಲಿ ಕೆಳಗಿನ ದಾರವನ್ನು ಥಟ್ಟನೆ ಎಳೆದಾಗ ಕೆಳಗಿನ ದಾರವೇ ತುಂಡಾಗುವುದು. ಸಾವಕಾಶವಾಗಿ ದಾರವನ್ನು ಜಿಗಿದರೆ ಕೆಳಗಿನ ದಾರವು ಹರಿಯದೆ ತೂಕ ಕಟ್ಟಿರುವ ಮೇಲಿನ ದಾರವು ತುಂಡಾಗುವುದು. ಇದು ಜಡತ್ವದ ನಿಯಮ. ಭಾರವನ್ನು ರಟ್ಟಿನ ದಾರದವರೆಗೆ ಬಲವು ಹರಿದು ಹೋಗಿ ಮೇಲಿದ್ದ ದಾರವನ್ನು ತುಂಡರಿಸುವುದು. ಈ ಪ್ರಯೋಗಕ್ಕಾಗಿ ಹೊಲಿಗೆಯ ದಾರ, ಭಾರವನ್ನು ಜೋತು ಬಿಡಲಿಕ್ಕೆ ಕಟ್ಟಿಗೆಯ ತುಂಡು ಹಾಗೂ ಸ್ಕ್ರೂಗಳು ಬೇಕಾಗುವು. ಒಂದು ಸಮೀಪದಲ್ಲಿರುವ ಗಿಡದ ಟೊಂಗಿಗೆ ದಾರ ಸುತ್ತಿ ಈ ಕಟ್ಟಿಗೆ ತುಂಡನ್ನು ಜೋತು ಬಿಡಿ. ಕೆಳಗಿರುವ ಸ್ಕ್ರೂವಿಗೆ ಇನ್ನೊಂದಿಷ್ಟು ದಾರವನ್ನು ಕಟ್ಟಿ ಥಟ್ಟನೆ ಕೆಳಗಿರುವ ದಾರವನ್ನು ಜಗ್ಗಿದಾಗ ಆ ದಾರ ತುಂಡರಿಸುವುದು. ಜಡತ್ವದಿಂದಾಗಿ ವೇಳೆ ಸಾಲದಿರುವುದರಿಂದ ಕೇವಲ ಕೆಳಗಿನ ದಾರವು ತುಂಡಾಗುವುದು. ಇನ್ನೊಮ್ಮೆ ಕೆಳಗಿನ ದಾರ ಕಟ್ಟಿ, ಈ ಸಲ ಮೇಲ್ಗಡೆಗೆ ಅದನ್ನು ಜಗ್ಗಿರಿ ಹಾಗೂ ಜಗ್ಗಿದಂತೆ ಕಟ್ಟಿಗೆ ತುಂಡಿನ ಭಾರ ಕೂಡ ಅದರ ಜೊತೆ ಜಗ್ಗಿಸಲ್ಪಡುವುದು.